ಇವತ್ತು ಹೈಕೋರ್ಟ್ ಬಿಜೆಪಿ ಅವರು ಡಿಸ್ಕ್ವಾಲಿಫಿಕೇಶನ್ ಮತ್ತು ಇಂಡಿಪೆಂಡೆಂಟ್ ಡಿಸ್ಕ್ವಾಲಿಫಿಕೇಶನ್ ಮೇಲೆ ಆರ್ಡರ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅವರು ಯಡಿಯೂರಪ್ಪ ಅವ್ರ ಪಿಟಿಷನ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಮತ್ತೆ ಸ್ಪೀಕರ್ ಆರ್ಡರ್ ಅನ್ನು ತಪ್ಪಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅವರು ದ ಆರ್ಡರ್ ಪಾಸ್ ಬೈ ದ ಸ್ಪೀಕರ್ ಆರ್ಡರ್ ಫೇರ್ ಪ್ಲೇ ಅಂಡ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ದೇ ಹವ್ ಟೇಕನ್ ಅ ಸೀರಿಯಸ್ ವ್ಯೂ ಆಸ್ ಟು ದ ವೇ ಇನ್ ಮ್ಯಾನ್ ಸ್ಪೀಕರ್ ಆರ್ಡರ್ ಪಾಸ್ ಮಾಡಿರೋದನ್ನು. ಇನ್ಫ್ಯಾಕ್ಟ್ ಇಂಡಿಪೆಂಡೆಂಟ್ MLA'S ದು ಆರ್ಡರ್ ಸ್ಪೀಕರ್ ಆಸ್ ವೆಲ್ ಆಸ್ ಫುಲ್ ಬೆಂಚ್ ಹೈಕೋರ್ಟ್ ಅನ್ನು ಸೆಟ್ ಅಸೈಡ್ ಮಾಡಿದ್ದಾರೆ. ಫುಲ್ ರೀಸನ್ಸ್ ಇನ್ನೂ ಕೊಟ್ಟಿಲ್ಲ, ಫುಲ್ ರೀಸನ್ಸ್ ಫಾಲೋ ಮಾಡಬೇಕಾಗತ್ತೆ ಇಂಡಿಪೆಂಡೆಂಟ್ MLA'sದು. ದ ಕೋರ್ಟ್ ಆಸ್ ಎ ಡೆಲ್ಟ್ ಇನ್ ಡೀಟೇಲ್ ದ ಮ್ಯಾನರ್ ಸ್ಪೀಕರ್ ಡೆಲ್ಟ್ ವಿತ್ ಇನ್ ಅ ಹರಿಡ್ ಮ್ಯಾನರ್ ಓನ್ಲಿ ಫಾರ್ ದ ಪರ್ಪಸಸ್ ಆಫ್ ದ ಡಿಸ್ಕ್ವಾಲಿಫಿಕೇಶನ್. 11ನೇ ತಾರೀಕು 11/10/2010ಗೆ ಮೋಷನ್ ಮೂವ್ ಮಾಡಿದ್ರಿಂದ ಸ್ಪೀಕರ್ ಹರಿಡ್ ಮ್ಯಾನರಲ್ಲಿ ಆರ್ಡರ್ ಮಾಡಿದಾರಂತ ಬರೆದಿದ್ದಾರೆ. ಕೋರ್ಟ್ ಹ್ಯಾಸ್ ಕಮ್ ಡೌನ್ ಹೆವಿಲಿ ಆನ್ ದ ಸ್ಪೀಕರ್ ಆ್ಯಂಡ್ ಮತ್ತೆ BJP MLA'S ಮ್ಯಾಟ್ರಲ್ಲಿ ಡಿವಿಷನ್ ಬೆಂಚ್ ಅವ್ರ ಜಡ್ಜ್ಮೆಂಟ್ ಸೆಟ್ ಅಸೈಡ್ ಮಾಡಿ ಎನ್ ಕುಮಾರ್ ಅವ್ರ ಜಡ್ಜ್ಮೆಂಟನ್ನ ಅಪೋಲ್ಡ್ ಮಾಡಿದ್ದಾರೆ, ಸೇಯಿಂಗ್ ದಟ್ ಹ್ಯಾವ್ ಡೆಲ್ಟ್ ವಿತ್ ದಿಸ್ ಇಸ್ ಏನು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಏನು 11 BJP ಶಾಸಕರ ಅನರ್ಹತೆಯನ್ನ ಸ್ವೀಕಾರ ಮಾಡಿದ್ರು, ಅದನ್ನ ಹೈಕೋರ್ಟ್ ಡಿವಿಷನಲ್ ಬೆಂಚ್ ಲಾರ್ಜರ್ ಬೆಂಚ್ ಅಪ್ಪೆಲ್ಡ್ ಮಾಡಿತ್ತು, ಅದನ್ನ ಕ್ವಾಶ್ ಮಾಡಿದ್ದಾರೆ, ಸ್ಪೀಕರ್ ಆರ್ಡರ್ನ ಸೆಟ್ ಅಸೈಡ್ ಮಾಡಿದ್ದಾರೆ. ಏನು ನ್ಯಾಚುರಲ್ ಜಸ್ಟಿಸ್ನ ಫಾಲೋ ಮಾಡಿಲ್ಲ. ಸ್ಪೀಕರ್ ಅವರು ನೋಟಿಸ್ ಕೊಟ್ಟಾಗಲೂ ಸಹ ಶಾಸಕರ ಅಫಿಷಿಯಲ್ ಬಂಗ್ಲೋ ಮೇಲೆ ಅಂಟಿಸಿದ್ದಾರೆ. ಮತ್ತೆ ಈಶ್ವರಪ್ಪನವರು ಮತ್ತೆ ರೇಣುಕಾಚಾರ್ಯ ನರಸಿಂಹ ನಾಯ್ಕ ಅವರು ಕೊಟ್ಟಂತ ಅರ್ಜಿ ಕೊನೆ ಕ್ಷಣದಲ್ಲಿ ಕೊಟ್ಟಿದ್ದಾರೆ, ಅದನ್ನ ಶಾಸಕರಿಗೆ ಒದಗಿಸಿಲ್ಲ. ಮತ್ತೆ ಇದು ಏನು ನಾವು ಮಾಲಫೈಡ್ ಎಗೇನಿಸ್ಟ್ ಯಡಿಯೂರಪ್ಪ ಮಾಡಿದ್ವು, ಸ್ಪೀಕರ್ ಅವ್ರನ್ನ ದುರುಪಯೋಗ ಕೊಡಿಸ್ಕೊಂಡು ಈ ಆಜ್ಞೆಯನ್ನ ಮಾಡಿದ್ದಾರೆ. ಏನು ಭ್ರಷ್ಟಾಚಾರದಲ್ಲಿ ತೊಡಗಿದಾರ, ಯಡಿಯೂರಪ್ಪನವ್ರನ್ನ ಉಳಿಸ್ಲಿಕ್ಕೋಸ್ಕರ ಸ್ಪೀಕರ್ನ ದುರುಪಯೋಗಪಡಿಸ್ಕೊಂಡಿದ್ದಾರೆ ಅಂತ ಏನು ನಮ್ಮ ವಾದವನ್ನ ಮಾಡಿದ್ವು, ಅದನ್ನ ಎತ್ತಿಡಿದಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ. ಹೆವಿಲಿ ಏನು ಇವತ್ತು ಸ್ಪೀಕರ್ ಅವರ ಆಜ್ಞೆಯ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯ ಸ್ಟ್ರಿಕ್ಚರ್ ಪಾಸ್ ಮಾಡಿದೆ. ಮತ್ತೆ ಅದೇ ರೀತಿ 5 ಇಂಡಿಪೆಂಡೆಂಟ್ ಶಾಸಕರ ಅರ್ಜಿಯಲ್ಲೂ ಸಹ ಏನು ಆಪರೇಟಿವ್ ಪೋರ್ಷನ್ ಆರ್ಡರ್ ಅನ್ನ ನೀಡಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ BJP ಪಕ್ಷವನ್ನು ಸೇರಿದ್ದಾರೆ ಅನ್ನುವ ಒದಗಿಸೋಕ್ಕಾಗಿಲ್ಲ. ಮತ್ತು ಅದೇ ರೀತಿ ಏನು BJP ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿದಾಕ್ಷಣ ಅವರು BJP ಪಕ್ಷ ಸೇರಿದ್ದಾರೆ ಅನ್ನುವನ್ನು ಆಗಲ್ಲ ಅನ್ನುವಂಥ ಏನು ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ಇವತ್ತು ನ್ಯಾಯಮೂರ್ತಿ ಅಲ್ತಮಸ್ ಕಬೀರ್ ಜಸ್ಟಿಸ್ ಸಿರಿಯಕ್ ಜೋಸರ್ ಅವರ ನ್ಯಾಯಪೀಠ ಇವತ್ತು ತೀರ್ಪು ನೀಡಿದೆ.